ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ, ಆಯುಷ್ ಮಂತ್ರಾಲಯ ಮತ್ತು ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜು ಹಾಗೂ ಆಸ್ಪತ್ರೆ ಇವುಗಳ ಸಹಯೋಗದಲ್ಲಿ ಬೃಹತ್ ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ವನಿತಾ ಶೆಟ್ಟಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾರ್ಚ್ 21ರಂದು ಮಿಚಾರು ಆಳ್ವಾಸ್ ಆನಂದಮಯ ಆರೋಗ್ಯಧಾಮ, ಮಾರ್ಚ್ 24ರಂದು ಬಜ್ಪೆ ಪಂಚಾಯತ್ ಸಭಾಭವನದಲ್ಲಿ ಉಚಿತ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಮಾಲಿಶು ಚಿಕಿತ್ಸೆ, ರಿಫ್ಲೆಕ್ಸಾಲಜಿ, ಅಕ್ಯುಪ್ರೆಷರ್, ಯೋಗ ಚಿಕಿತ್ಸೆ, ಪಥ್ಯಾಹಾರ ಚಿಕಿತ್ಸೆ, ಜಲ ಚಿಕಿತ್ಸೆ, ಕಪ್ಪಿಂಗ್ ಚಿಕಿತ್ಸೆ ನೀಡಲಾಗುವುದು. ಶಿಬಿರಾರ್ಥಿಗಳಿಗೆ ಆರೋಗ್ಯವರ್ಧಕ ಕಿಟ್ ವಿತರಿಸಲಾಗುವುದು. ಕಿಟ್ನಲ್ಲಿ ವಿಟಮಿನ್ ಹೇರಳವಾಗಿರುವ ಮೂಸಂಬಿ ಹಣ್ಣು, ನೆಲ್ಲಿಕಾಯಿ ಜೊತೆಗೆ ಮಾಸ್ಕ್, ನೀಲಗಿರಿ ಎಣ್ಣೆ, ಗಾಂಧೀಜಿಯವರಿಗಿದ್ದ ಪ್ರಕೃತಿ ಚಿಕಿತ್ಸೆಯ ಒಲವು ಹಾಗೂ ಅನುಸರಿಸಿದ ವಿಧಾನಗಳನ್ನು ವಿತರಿಸುವ ಕಿರು ಪುಸ್ತಕವನ್ನು ಹೊಂದಿದೆ. ರೋಗ ನಿರೋಧಕ ಆಹಾರಾಭ್ಯಾಸದ ಬಗ್ಗೆ ಜಾಗೃತಿ ಮೂಡಿಸುವ ಹಣ್ಣು ತರಕಾರಿಗಳ ವಿವಿಧ ಪ್ರಕಾರಗಳ ಪ್ರದರ್ಶನವೂ ನಡೆಯಲಿದೆ ಎಂದು ತಿಳಿಸಿದರು. ಕಿಟ್ ಇಮ್ಯುನಿಟಿ ಕಿಟ್ ಅಂತ ಎಲ್ರಿಗೂ ಬಂದವರಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಒಂದು ಗಾಂಧೀಜಿದ್ದು ಒಂದು ಕಿರಿ ಪರಿಚಯದಲ್ಲಿ ಅವರದು ನಮಗೆ ನ್ಯಾಚುರೋಪತಿಗೆ ಅಂದರೆ ಪ್ರಕೃತಿ ಚಿಕಿತ್ಸೆಗೆ ಅವರದು ಅಮೋಘವಾದ ಕೊಡುಗೆ ಇದೆ. ಸೊ ಆ ಬಗ್ಗೆ ಒಂದು ಕಿರು ಪರಿಚಯ ಇದೆ. ಅವರದು ಬುಕ್ಸ್ ಒಂದು ಸಣ್ಣ ಬುಕ್ ಕೊಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ನಾವೊಂದು ನೀಲಗಿರಿ ಎಣ್ಣೆ ಅದು ಸ್ಟೀಮ್ ತಗೊಳ್ಳುವಾಗ ಬೇಕಾಗ್ತದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈಗ ನಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆಯ ಅಂಗವಾಗಿ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ಸನ್ನು ಕೊಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ ರಿಫ್ಲೆಕ್ಸಾಲಜಿ ಇರ್ಬೋದು, ಯೋಗ ಥೆರಪಿ, ಮಸಾಜ್ ಚಿಕಿತ್ಸೆ, ಮತ್ತು ಈಗ ಕೋವಿಡ್ ಟೈಮಲ್ಲಿ ನಾವು ಯಾವ ರೀತಿ ಆಹಾರ ತಗೊಳ್ಬೇಕು, ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು, ಮತ್ತು ಧ್ಯಾನ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು, ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ನಾವೆಲ್ಲರಿಗೂ ಬಂದವರಿಗೆ ಯೋಚನೆ. ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್, PG ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಅವರು ಆಗಲೇ ನಿನ್ನೆ ಹೋಗಿದ್ದಾರೆ, ನಾಳೆಯಿಂದ ಶುರುವಾಗ್ತದೆ. ಅಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಪ್ರೇಮಶ್ರೀ, ವಿಪೋ ನ್ಯೂಸ್, ಮೂಡುಬಿದ್ರೆ.